Thank you.
ದೇಶವನ್ನು ಉನ್ನತಕ್ಕೆ ತಾವು ಆಚಾರ್ಯ ಗೌಡರು ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟ ಗುರುಗಳು ವಾಸುದೇವ ಭಯ ಧರ್ಮಾವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ.
ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಆ ಕೀರ್ತಿ ಬಹಳ ನಿಲ್ಲಿಸಿದೆ. ನಿನ್ನಂತಹ ಸಂಭಾವಿತನಿಗೆ ಆ ಕೀರ್ತಿಯು ಮರಣಕ್ಕಿಂತ ಘೋರತರ. ಶತ್ರುಗಳು ಹೇಳಿಯನ್ನು ಹೊಳೆಯುವರು, ಆತನ ವಂಚಕನನ್ನು ನಿಲ್ಲಿಸುವರು. ಆದುದರಿಂದ ನೀನು ಈ ಮನೋವಿಕಾರವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗುವ ಪಾತ್ರ. ಈ ಯುದ್ಧದಲ್ಲಿ ನನ್ನ ಕರ್ಮವೇ ಧರ್ಮ ರಕ್ಷಣೆಯೋ ಧರ್ಮ ನಾಶವೋ? ಉಪಯವಸ್ಥನಾಗದಂತೆ ನನಗೊಂದು ಮಾರ್ಗವನ್ನು ತೋರಿಸು ಮಹಾಮಯ್ಯ. ಅಸ್ಥಿರ ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮ ಯೋಗ ಎನಿಸು, ಇಹದಲ್ಲಿ ಕೀರ್ತಿಯನ್ನು, ಫಲದಲ್ಲಿ ಸ್ವರ್ಗವನ್ನು ಪಡೆಯಲೆ ಪಾತ್ರ. ವಾಸುದೇವ, ಈ ನಿನ್ನ ದಿವ್ಯವಾಣಿ ಇಲ್ಲ ನನ್ನ ಹೃದಯ ಪ್ರಸಲ ಪ್ರಜ್ಞೆಯನ್ನು ಬಚ್ಚನಗೊಳಿಸುತ್ತಿರುವ ನೀವ್ಯ. ಏ ಕರ್ಮಯೋಗಿ, ಇಹಲೋಕದಲ್ಲಿ ನಿನ್ನ ಕರ್ಮವೇ. ಅರ್ಜುನ, ನಾವಿಬ್ಬರು ಯುಗಲೋಕದಲ್ಲಿ ಅನೇಕ ಸಾರಿ ಜನಿಸಿದರು, ಅವುಗಳ ನೆನಪು ನನಗಿರುವುದು ನನಗಿಲ್ಲ. ನಾನು ಜನ್ಮ ಧರಾಯಿತನು, ಅವ್ಯಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮ ನಾಶವಾಗುವುದು, ಅಧರ್ಮ ಉದ್ಧಾರವಾಗುವುದು, ಆಗ ನಾನು ಈ ಭೂಮಿಯಲ್ಲಿ ಜನ್ಮ ಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆಯಾಗುವುದೇ ನನ್ನ ಅವತಾರದ ಉದ್ದೇಶಗಳು. ಈ ವಿಶ್ವ ಜಗತ್ತು ನನ್ನಲ್ಲಿ ಭೂತವಾಗಿರುವುದು. ನೀರಿನಲ್ಲಿ ರಸಾತ್ಮಕನು ನಾನು, ಚಂದ್ರ ಸೂರ್ಯರ ಕಾಂತಿಯು ನನ್ನದು, ವೇದಗಳಲ್ಲಿನ ಹೋಂಕಾರವು ನಾನು, ಮನುಷ್ಯರಲ್ಲಿನ ಪೌರುಷವು ನನ್ನದು, ಸಮಸ್ತ ಭೂತಗಳ ಅಧಿಕಾರ ನಾನು. ಪಾರ್ಥ, ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ಋಷಿಗಳಲ್ಲಿ ಭೃಗುವು, ಶಂಕರನಲ್ಲಿ
ರುದ್ರದಲ್ಲಿ ಶಂಕರನೂ ಆಗಿರೋನು ಪಾತ್ರ. ನನ್ನ ವಿಭೂತಿಗಳು ಅಬೋಧ ಅಗಣ್ಯ, ಅದರಲ್ಲಿ ಒಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯ ಉದಯ ವಿನಾಶಗಳು ನಡೆಯುತ್ತಿರುವ ಪಾತ್ರ. ನಿನ್ನ ದುಡಿಗಳಿಂದ ನನ್ನ ಮೋಹವು ನಾಶವಾಗಿ ಹೃದಯದ ಅಂಧಕಾರವು ಹರಿಯಿತು. ಹೇ ಜಗದೀಶ್ವರ, ನಿನ್ನ ದಿವ್ಯ ರೂಪವನ್ನು ತೋರಿಸಿ ನನ್ನನ್ನು ಪುರುಷಾರ್ಥನನ್ನಾಗಿ ಸಾಸ್ತು ಪಾತ್ರ. ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನನ್ನ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಆಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳಬೇಕು. ನೀನು ನಿಮಿತ್ತ ಮಾತ್ರಕ್ಕೆ ಸಹಾಯಕನಾಗಿ ಯುದ್ಧದಲ್ಲಿ ಜಯಶೀಲನಾಗಿ ಕೀರ್ತಿಯನ್ನು ಪಡೆಯುವಿರಿ. ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡಿ ಭಕ್ತರ ಹೃದಯದಲ್ಲಿ ಆನಂದ ಮೃಗಗಳನ್ನು ನಿರ್ಮಿಸುವ ಸುಧಾ ಮಧುರವಾದ ಮಂದಹಾಸವನ್ನು ತೋರಿಸುವಂಜಕವಾದ ನಿನ್ನ ಸುಹಾಸ ತೆಗೆದುಕೋ ಧನುರ್ಬಾಣಗಳನ್ನು ಮೊಳೆಯಿಸುವ ರಣಕಳೆಯನ್ನು ಪಾರ್ಥ.
ಕೈಯಲ್ಲಿ ನಿನ್ನ ಕೈಯಲ್ಲಿ ಕೈಯಿರುವಾಗ ಕವಿತ್ತರ ನಿಂತ ಭೂಮಿಯಲ್ಲಿ ಆರಾಡುತ್ತಿರುವಾಗ
Thank you.